ಸರ್, ನೀವು ಇತ್ತೀಚೆಗೆ ಯಾವ್ದಾರು ರೀಸೆಂಟ್ ಮೂವೀಸ್ ನೋಡಿದಾರಾಗಲಿ ಯಾವ್ದಾರು ಇದೆಯಾ ಸರ್? ಇಲ್ಲ, ನಾನು ಎಲ್ಲ ಸಿನಿಮಾಗಳು ಈಗ ಫಾಲೋ ಮಾಡೋಕೆ ಶುರು ಮಾಡಿದ್ದೀನಿ, ಯಾಕಂದರೆ ಯೂಶ್ವಲಿ ಕಾಡಲ್ಲಿ ಇರ್ತಾ ಇದ್ದೆ. ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರೀಲಿ ಒಂದಕ್ಕಿಂತ ಒಂದು ಒಳ್ಳೆ ಸಿನಿಮಾ ಬರ್ತಾನೆ ಇದೆ. ಕೆ ಜಿ ಎಫ್ ಇಂದನು ಶುರು ಮಾಡಿಕೊಂಡು ಚಾರ್ಲಿಂದ ಹಿಡಿದು ಕಾಂತಾರ ತನಕ ಎಲ್ಲ ಒಂದಕ್ಕಿಂತ ಒಂದು ಗ್ರೇಟ್ ಸಿನಿಮಾಗಳು. ವಿಕ್ರಮ್ ದ್ರೋಣ ಇರ್ಬೋದು. ಸೊ ಐ ಥಿಂಕ್ ನಮ್ಮ ಕರ್ನಾಟಕ ಯಾವುದ್ರಲ್ಲೂ ಕಡಿಮೆ ಇಲ್ಲ ಅನ್ನೋದಕ್ಕೆ ಇದು ಒಂದು ಗ್ರೇಟೆಸ್ಟ್ ಪ್ರೂಫು. ಎಲ್ಲ ಸೂಪರ್ ಸ್ಟಾರ್ಸ್ಗಳು ನಮ್ಮ ಕರ್ನಾಟಕ. ಅಂದರೆ ಕಾಂತಾರ ಎಲ್ಲ ನೋಡಿದ್ದೀರಾ ಸರ್? ಹಾಂ, ನೋಡಿದ್ದೀನಿ. ಏನು ಇಷ್ಟ ಆಯ್ತು ಸರ್ ಕಾಂತಾರ? ಇಲ್ಲ, ನನಗೆ ಎಲ್ಲದರಲ್ಲೂ ಅದರಲ್ಲಿ ಇಷ್ಟ ಆಗೋದೇನು ಅಂದರೆ ನಮ್ಮ ಕರ್ನಾಟಕದಿಂದ ಬರೋ ಸಿನಿಮಾಗಳಲ್ಲಿ ಒಂದು ಸ್ಪೆಷಾಲಿಟಿ ಏನಂದರೆ ಎಲ್ಲ ರೂಟೆಡ್ ಸ್ಟೋರೀಸ್. ಕರೆಕ್ಟ್. ನಾವು ಯಾರ್ದೋ ಒಂದು ಕಾಪಿ ಮಾಡಿ ಮಾಡ್ತಾ ಇಲ್ಲ, ನಮ್ಮದೇ ಒಂದು ಕಥೆಗಳನ್ನ ಇಟ್ಕೊಂಡು ನಮ್ಮದೇ ಒಂದು ಇದನ್ನ ಮಾಡ್ತಾ ಇದ್ದೀವಿ. ಓಕೆ. ಸೊ ಹಾಗಾಗಿ ರಿಷಬ್ ನನಗೆ ಒಳ್ಳೆ ಸ್ನೇಹಿತರು. ಸೊ ಹಾಗಾಗಿ ನಮ್ಮ ಒಂದು ಹಳೆ ಒಂದು ಸಿನಿಮಾ ಅವರು ಡಬ್ ಎಲ್ಲ ಮಾಡಿದ್ರು. ಓಕೆ. ಹಾಗಾಗಿ ಇದೆಲ್ಲ ನನಗೆ ನೋಡಿದಾಗ ಅನಿಸುತ್ತೆ ನಮ್ಮತನ ಅನ್ನೋ ಒಂದು ಹೆಮ್ಮೆಯಿಂದ ಮಾಡಿರೋ ಸಿನಿಮಾಗಳಿವೆಲ್ಲ. ಕರೆಕ್ಟ್. ಅದು ನನಗೆ ಕಾಮನ್ ಫ್ಯಾಕ್ಟರ್. ಅದರಲ್ಲೂ ನೇಚರ್ ಬಗ್ಗೆ ಜಾಸ್ತಿ ತೋರಿಸಿದ್ದಾರೆ ಕಾಂತಾರದಲ್ಲೂ. ಹೌದು ಹೌದು ಹೌದು, ಅದೇ ಅದೆಲ್ಲ ನಮ್ಮ ಪಾರ್ಟ್ ಆಫ್ ನಮ್ಮ ಕಲ್ಚರ್. ಓಕೆ. ಸೊ ನಮ್ಮ ಕಲ್ಚರ್ನ ನಾವು ಮಾತಾಡೋದಿದೆಯಲ್ಲ, ಅದು ನನಗೆ ತುಂಬ ಒಂದು ಖುಷಿ ಕೊಡುವಂಥ ವಿಷಯ. ಓಕೆ.